ಒಂದದ ಕಿಮ್ಮನೆ ರತ್ನಾಕರ್ ಮಂಜುನಾಥ್ ಗೌಡ ಆರಗ ಜ್ಞಾನೇಂದ್ರ ವಿರುದ್ಧ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರ ತೀರ್ಥಹಳ್ಳಿಯಲ್ಲಿ ವರ್ಕೌಟ್ ಆಗತ್ತಾ ಡಿಕೆಶಿ ಸಂಧಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ವಿಧಾನಸಭಾ ಕ್ಷೇತ್ರ ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರ ಬಿಜೆಪಿಯಿಂದ ಅವರೇ ಬಹುತೇಕ ಸ್ಪರ್ಧೆ ಮಾಡ್ತಾರೆ ಬೇರೆ ಬಗ್ಗೆ ಚರ್ಚೆ ಆಗೇ ಇಲ್ಲ ಇಲ್ಲ ಗುಜರಾತ್ ಮಾದರಿ ಸೈಲೆಂಟ್ ಆಗಿ ಅಪ್ಲೈ ಆದರೆ ಗೊತ್ತಿಲ್ಲ ಬಟ್ ಆಗಲ್ಲ ಅಂತ ಅನ್ಕೋತೀವಿ ಅಂಡ್ ಕಾಂಗ್ರೆಸ್ ಇಂದ ಮಂಜುನಾಥ್ ಗೌಡ ವರ್ಸಸ್ ಕಿಮನ್ ರತ್ನಾಕರ್ ಟಿಕೆಟ್ ಗಾಗಿ ಲಾಭಿ ಇತ್ತು ಡಿ ಕೆ ಶಿವಕುಮಾರ್ ಎಲ್ಲ ಬೆಂಗಳೂರು ಕರೆಸಿ ನೋ ಮಂಜುನಾಥ್ ಗೌಡ್ರೆ ನಿಮ್ಮನ್ನ ಎಂ ಎಲ್ ಸಿ ಮಾಡ್ತೀವಿ ಕಿಮರ್ ರತ್ನಾಕರ್ ನ ಗೆಲ್ಸ್ಬೇಕು ಹೇಳಿ ಕಳ್ಸಿದಾರೆ ಕಳೆದ ಬಾರಿ ಅವರು ಜೆಡಿಎಸ್ ಮಾಡಿ ಒಂದಷ್ಟು ಓಟ್ ತಗೊಂಡ್ರು ಕಿಮ್ಮನೆ ರತ್ನಾಕರ್ ಪ್ಲಸ್ ಮಂಜುನಾಥ್ ಗೌಡ ಇಬ್ಬರು ಸೇರಿದರೆ ಮತ ಪ್ರಮಾಣದಲ್ಲಿ ಗೆಲ್ಲಬಹುದು ಕಳೆದ ಚುನಾವಣೆಗೆ ಹೋದ್ರೆ ಕಂಪೇರ್ ಮಾಡುದು ಆದರೆ ಇದು ಕೆಮಿಸ್ಟ್ರಿ ರಾಜಕಾರಣ ಆಫ್ಟರ್ ಎಲೆಕ್ಷನ್ ಮ್ಯಾಥ್ಸ್ ಬಿಫೋರ್ ಎಲೆಕ್ಷನ್ ಕೆಮಿಸ್ಟ್ರಿ ಮಂಜುನಾಥ್ ಗೌಡ್ರು ಯಾರ ಬೇರೆ ನೀರ್ ತರ ಖರ್ಚು ಮಾಡೋ ಓಡ್ ತಗೊಂಡಿದ್ರು ಈ ಕಿಮ್ಮನ ರತ್ನಾಕರ್ ಕ್ಯಾಂಡಿಡೇಟ್ ಆದ್ರೆ ಮಂಜುನಾಥ್ ಗೌಡ್ರ್ ಯಾಕೆ ಮನೆ ದೊಡ್ಡ ಖರ್ಚು ಮಾಡ್ತಾರೆ ಖರ್ಚು ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಖರ್ಚು ಯಾಕೆ ಮಾಡ್ತಾರೆ ಅಂತ ಒಂದು ಮಂಜುನಾಥ್ ಗೌಡ್ರು ಅದಾಗ್ಲೇ ಇಂದ ಹಿಂದೆ ಹದಿಮೂರ್ ನಿಂತು ಹದಿನೆಂಟು ಜೆಡಿಎಸ್ ಹಿಂಗಾದ ಕಾರಣ ಬಿಜೆಪಿ ಮತಗಳೆಲ್ಲ ಹೋಗ್ಬಿಟ್ಟಿದ್ವು ಅವ್ರಿಗೆ ಜೆಡಿಎಸ್ ಅಲ್ಲಿ ಕಾರಣ ಈಗ ಜೆಡಿಎಸ್ ನ ಮತಗಳು ಸರಾಸಕ್ಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಲ್ಲ ಆ ರಾಜಾರಾಮು ಒಂದಷ್ಟು ಮತ ಪಡಿತಾರೆ ಇನ್ನೊಂದಷ್ಟು ಮತ ವಾಪಸ್ ಬ್ಯಾಕ್ ಟು ಅಂತ ಬಿಜೆಪಿಗೆ ಬರುತ್ತೆ ಹಿಂಗಾಗತ್ತೆ ಬಿಜೆಪಿ ಗೆಲ್ಲತ್ತೆ ಅನ್ನೋದು ಬಿಜೆಪಿಯವರ ವಾದ ಕಿಮ್ಮ ಕಾಂಗ್ರೆಸ್ ಅಂದರೆ ಕೆಮ್ಮನೇ ಇತ್ತೀಚಿನ ರಾಜಕಾರಣ ಅರಗ ಜ್ಞಾನೇಂದ್ರ ಡಿ ಬಿ ಚಂದ್ರೇಗೌಡ್ರನ್ನ ಚುನಾವಣೆಯಲ್ಲಿ ಸೋಲ್ಸಿ ರಾಜಕಾರಣಕ್ಕೆ ಬರ್ತಾ ಅಂದ್ರೆ ಅವರು ಏಯ್ಟಿ ಟೂ ಏಟಿ ತ್ರೀ ಎಲೆಕ್ಷನ್ ಇಂದ ಅರಗ ಜ್ಞಾನೇಂದ್ರ ಏಯ್ಟಿ ತ್ರೀ ಎಲೆಕ್ಷನ್ ಇಂದ ಚುನಾವಣಾ ರಾಜಕಾರಣ ಬಂದವರು ಹಳೆ ಹುಲಿ ಕ್ಷೇತ್ರಕ್ಕೆ ಅರಗ ಜ್ಞಾನೇಂದ್ರ ಈ ಇದುವರೆಗೂ ನಿಮ್ಗೆ ಗೊತ್ತಿರಲಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಶಾಂತ ವೇರಿ ಗೌಡ್ರು ಎರಡು ಬಾರಿ ಡಿ ಬಿ ಚಂದ್ರೇಗೌಡರು ಒಂದೆರಡು ಬಾರಿ ಕಿಮ್ಮನ ರತ್ನಾಕರ್ ಎರಡು ಬಾರಿ ನಾಲ್ಕು ಬಾರಿ ಗೆದ್ದಿರೋದು ಬಾರಿ ಮಂತ್ರಿ ಆಗಿದ್ದು ನಾಲ್ಕನೇ ಬಾರಿ ಮಂತ್ರಿ ಆಗಿದ್ದು ಯಡಿಯೂರಪ್ಪ ಅವ್ರ ತೊಂಬತ್ತೊಂಬತ್ತರ ಸಂದರ್ಭದಲ್ಲಿ ಅವರು ಚುನಾವಣೆ ಸೋತಾಗಲೂ ಕೂಡ ಇವರು ಚುನಾವಣೆಯನ್ನು ಗೆದ್ಕೊಂಡಿದ್ದರು ಸೊ ಹಾಗಾಗಿ ಈ ಸನ್ನಿವೇಶದಲ್ಲಿ ಅರಗ ಹಾಗೂ ಕಿಮ್ಮನೆ ಅಂದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಬಂದಾಗ ಅರಗ ಪ್ಲಸ್ ಬಿಜೆಪಿ ಸೇರ್ಕೊಂಡು ಅವರು ಸ್ಟ್ರಾಂಗ್ ಇದ್ದಾರೆ ಇವರು ಸ್ಟ್ರಾಂಗ್ ಇದ್ದಾರೆ ಸೊ ಈಗ ಕಿಮ್ಮನೆಗೆ ಒಂದು ಗೊಂದಲ ಆಯ್ತು ಎಫ್ ಗೊಂದಲ ಆಯ್ತು ಕಿಮ್ಮನೆಗೆ ಮಂಜುನಾಥ್ ಗೌಡ್ರ ಅಂತ ಇಬ್ರು ಒಂದಾಗಿರೋದ್ರಿಂದ ಒಟ್ಟಾಗಿ ಚುನಾವಣೆ ಮಾಡೋಕೆ ರೆಡಿ ಆಗ್ತದೆ ಒಟ್ಟಾಗಿ ಚುನಾವಣೆ ಅಂತ ಹೇಳಿದಲ್ಲ ಅಂದ್ರೆ ಗೊಂದಲ ಇಲ್ಲ ಸದಕ್ಕೆ ಈಗ ಗೊಂದಲ ಕಾಂಗ್ರೆಸ್ ಅಲ್ಲಿ ಗೊಂದಲ ಇಲ್ಲ ಆದ್ರೆ ಎಲ್ರು ಏನೋ ಓ ಕಿಮ್ಮನೆ ಮಂಜುನಾಥ್ ಕೂಡ ಒಂದಾಗ್ಬಿಟ್ರು ಅವ್ರ ನಲ್ವತ್ನಾಲ್ಕು ಸಾವಿರ ಇವ್ರಿಷ್ಟು ಸಾವಿರ ಎಂಬತ್ ಸಾವಿರ ಇವ್ರು ಬಂದ್ಬಿಡುತ್ತೆ ಅನ್ನೋದಿದೆಯಲ್ಲ ಅದಾಗಲ್ಲ ಅಂತ ಜೆಡಿಎಸ್ ಡಿ ಎಸ್ ವೋಟ್ ಪರ್ಸೆಂಟ್ ಓಟ್ ಒಂದತ್ ಸಾವಿರ ಎಂಟತ್ ಸಾವಿರ ಜೆ ಡಿ ಆಗ ಲಾಸ್ಟ್ ಟೈಮ್ ಮಂಜುನಾಥ್ ಗೌಡ್ರಿಗೆ ಆಗ್ತಿರೋ ಹತ್ರ ಯಾರು ಎಗನೆಸ್ಟ್ ಕಾಂಗ್ರೆಸ್ ಮನಸ್ಸತಿ ಅವ್ರು ವಾಪಸ್ ಬಿಜೆಪಿಗೆ ಇವೆಲ್ಲವೂ ಸಾಧ್ಯ ಆಗತ್ತೆ ಆಮೇಲೆ ಕೆಲಸ ಮಾಡಿದೀನಿ ಆಗಿದೆ ಆ ಫಲ ಕೊಡೋದು ಮೇ ಕಿಮ್ಮನೆ ಅದೇ ದಾಟಿಲ್ ಚುನಾವಣೆ ಮಾಡ್ತಾರೆ ಮಂಜುನಾಥ್ ಗೌಡ್ರು ಹಣ ಬಲ ಎಲ್ಲ ಖರ್ಚು ಮಾಡಿದ್ರಲ್ಲ ಅದನ್ನ ಇವ್ರಿಗೋಸ್ಕರ ಖರ್ಚು ಮಾಡಕ್ ಕಿಮ್ಮನೆ ಗೋಸ್ಕರ ಆ ಜೆಡಿಎಸ್ ಅಭ್ಯರ್ಥಿ ಬಂದಂತ ಮತ ಎಲ್ಲ ಮಂಜುನಾಥ್ ಗೌಡ್ರದೇ ಅಲ್ಲ ಹ್ಮ್ ಜೆಡಿಎಸ್ ಒಂದಷ್ಟು ಜೆ ಬಿಜೆಪಿ ಕಾಂಗ್ರೆಸ್ ಒಂದಷ್ಟು ಮೈನಸ್ ಅವ್ರಿಗೆ ಸೊ ಅದು ವಾಪಸ್ ಟುವರ್ಡ್ಸ್ ಬಿಜೆಪಿ ತರ ಲೆಕ್ಕಾಚಾರಗಳಿದೆ ಸೊ ಹಾಗಾಗಿ ಈ ಡಿ ಕೆ ಶಿವಕುಮಾರ್ ಅವರ ಸಂಧಾನದ ಫಲ ಸಿಗೋದು ಮೇ ಎಸ್ ಫಲ ಅದು ಸಕ್ಸಸ್ ಆಯ್ತಾ ಫೇಲ್ ಆಯ್ತಾ ಇವತ್ತಿಗೆ ಈ ಕ್ಷಣಕ್ಕೆ ಸಂಧಾನ ಸಕ್ಸಸ್ ಆ ಸಂಧಾನದ ಫಲ ಸಿಗೋದು ಮೇ ಹದಿಮೂರಕ್ಕೆ ಅದೇನಾಗುತ್ತೆ ಕಾತ್ ನೋಡೋಣ ನಿಮ್ ಪ್ರಕಾರ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಫೈನಲಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಚೂಸ್ ಮಾಡ್ಕೊಳ್ಳಿ ಯಾರು ಅರ್ಹರಿದ್ದಾರೆ ಯೋಗ್ಯರು ಯಾರಿದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ವಿಧಾನಸೌಧಕ್ಕೆ ಕಳಿಸೋದಕ್ಕೆ ಯಾರು ಯೋಗ್ಯರು ಇದ್ದಾರೆ ಆಯ್ಕೆ ಮಾಡಿ ಅವ್ರಿಗೂ ಓಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ